ನನ್ನ ಹೆಸರು ಗೋಪಾಲಾಚಾರ್ಯ. ಇಲ್ಲಿ ಇದು ಹೊಯ್ಸಳರ ಕಾಲದ ವಿಷ್ಣುವರ್ಧನ ಮಗ ಎರಡನೇ ವೀರ ಬಲ್ಲಾಳ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾನೆ ಅಂತೇಳಿ ಶಾಸನದಲ್ಲಿ ಹೇಳ್ತಾರೆ. ಇದು ಹನ್ನೊಂದನೇ ಶತಮಾನದಲ್ಲಿ ಕಟ್ಟಿಸಿದ್ದ ಅಂತೇಳಿ ಇದು ಪುರಾತತ್ವ ಇಲಾಖೆಯೊಳಗೆ ನಮಗೆ ಸಿಗುತ್ತದೆ. ಲಕ್ಷ್ಮೀ ನರಸಿಂಹಸ್ವಾಮಿ ಎಲ್ಲ ಕಡೆ ಸಿಗುತ್ತೆ, ಆದರೆ ಇದು ಉಗ್ರ ನರಸಿಂಹ ದೇವರು. ಅದರಲ್ಲಿ ಆರು ಭುಜಗಳಿರುವಂಥ ನರಸಿಂಹ ದೇವರು. ಇದರಲ್ಲಿ ಏನಪ್ಪ ಅಂದರೆ ಒಂದು ಭುಜ ಒಂದು ಇದರಿಂದ ಹಿರಣ್ಯಕಶ್ಯಪನ ಸಂಹಾರ ಮಾಡಿರೋದು, ಇನ್ನೊಂದು ಎರಡು ಭುಜದಿಂದ ಎರಡು ಕೈಯಿಂದ ಕರ್ಣಮಾಲೆಯನ್ನು ಹಾಕಿಕೊಳ್ಳುವಂಥ ದೃಶ್ಯ ಇದೆ. ಆಮೇಲೆ ಎರಡು ಕೈ ಶಂಖಚಕ್ರಗಳನ್ನು ಇಟ್ಕೊಂಡಿರುವಂಥ ದೃಶ್ಯ ಇದೆ. ಕೆಳಗಡೆ ಗರುಡ ದೇವರು ಇದು ಅದ ಚಿಹ್ನೆ ಅದ. ಹಾಗಾಗಿ ಬಿಟ್ಟು ಇದು ಉಗ್ರ ನರಸಿಂಹ ದೇವರು. ಇದನ್ನ ಇಲ್ಲಿ ಬಿಟ್ಟರೆ ಬೇರೆ ಕಡೆ ಸಿಗದ ಅಪರೂಪ ಅಂತಲೇ ಹೇಳ್ಬೋದು. ಇದಕ್ಕೂ ಪೂರ್ವದಲ್ಲಿ ಸ್ಕಂದ ಪುರಾಣ ಪ್ರಕಾರ ಇದು ಬಹಳ ವರ್ಷಗಳ ಕೆಳಗಡೆ ಇಲ್ಲಿ ಇದು ರಂಗಪುರ ಅಂತೇಳಿ ಒಬ್ಬ ಭಕ್ತ ತಪಸ್ ಮಾಡಿ ಸಿದ್ಧಿ ಪಡ್ಕೊಂಡಿರ್ತಾನ. ಅದ್ರ ಪ್ರಕಾರ ಇಲ್ಲಿ ಬಂದು ನಾನು ಎಲ್ಲಿ ಬಂದು ನೆಡೆಸ್ಬೇಕು ಅಂತೀನಿ, ಅಲ್ಲಿ ಬಂದು ನೆಡೆಸ್ಬೇಕು ನೀನು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಭಗವಂತ ವರ ಕೊಟ್ಟ ಹಾಗೆ ಇಲ್ಲಿ ಉತ್ತರ ದಿಕ್ಕಿನ ದಕ್ಷಿಣ ಕಡೆ ಬಂದಾಗ ಆ ಭಕ್ತ ಬಂದ ಮೇಲೂ ತುಂಗಭದ್ರ ನದಿ ದಂಡೆ ಮೇಲೆ ರಂಗಾಪುರ ಕ್ಷೇತ್ರಕ್ಕೆ ಬರ್ತಾನೆ. ರಂಗಾಪುರ ಕ್ಷೇತ್ರದಲ್ಲಿ ಹರಿತಿರುವಂಥ ನೀರು ನೋಡಿ ಪ್ರಶಾಂತ ಸ್ಥಳ ನೋಡಿ ಭಗವಂತ ನೀನು ಮೊದಲು ವರ ಕೊಟ್ಟ ಹಾಗೆ ಇಲ್ಲಿ ಬಂದು ನೆಲೆಸಬೇಕು ಅಂತ ಕೇಳಿದಾಗ ಇಲ್ಲಿ ಬಂದು ನೆಲೆಸಿರುವಂಥ ಸ್ಥಳ ಅಂತೇಳಿ ಸ್ಕಂದ ಪುರಾಣದಲ್ಲಿ ಇದು ಉಲ್ಲೇಖನ ಅದ. ಇತ್ತೀಚೆಗೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇದು ಸೇರಿಸಿಕೊಂಡಿದ್ದಾರೆ. ರಾಜಕಿರೀಟ ಇದೆ, ಇಲ್ಲಿ ಪದ್ಮರೇಖೆ ಇದೆ ವಾಲಿಗೆ. ಹಾಗಾಗ್ಬಿಟ್ಟು ವಾಲಿ ಮತ್ತು ಆಂಜನೇಯ ವ್ಯತ್ಯಾಸ ಸಂಪೂರ್ಣ ಗೊತ್ತಾಗುತ್ತೆ. ಇದು ವಾಲಿ ಬಂದು ಪ್ರತಿಷ್ಠಾಪನೆ ಆಗಿದೆ. ಇದನ್ನು ಉಗ್ರತೆ ಹೆಚ್ಚಿರೋದ್ರಿಂದ ಇದನ್ನು ಮೊದಲೇ ವಾಲಿ ಹೊರ ಪಡ್ಕೊಂಡಿರ್ತಾನೆ ಬ್ರಹ್ಮದೇವರಿಂದ. ನನ್ನ ಎದುರುಗಡೆ ಯಾರು ಇರ್ತಾರೋ ಅವರ ಅರ್ಧ ಶಕ್ತಿ ನನಗೆ ಬರಬೇಕಂತೇಳಿ ಹಾಗಾಗಿಬಿಟ್ಟು ಇದು ವಾಲಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ವಾಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಅರ್ಧ ಕೋಪ ಈತನ ತಗೊಳ್ಳೋದ್ರಿಂದ, ಇನ್ನು ಅರ್ಧ ಕೋಪ ಅಶ್ವತ್ಥನ ರಕ್ಷ ತಗೊಳ್ಳೋದ್ರಿಂದ, ಇನ್ನು ಅರ್ಧ ಶಕ್ತಿ ತುಂಗಭದ್ರ ನದಿ ಎಲ್ಲ ತಗೊಳ್ಳೋದ್ರಿಂದ ಬಿದ್ರಳ್ಳಿ ಮತ್ತು ವಿಠಲಾಪುರ ಪ್ರಶಾಂತವಾಗಿರೋದಕ್ಕೆ ನೆನೆಸೋದಕ್ಕೆ ಇವತ್ತು ಕಾರಣ ಇವು ಮೂರು ಉಲ್ಲೇಖನ ಅದ.